ಎಲ್ರಿಗೂ ನನ್ನ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನೋಡುವುದು ಇದೇ ತಿಂಗಳು ಜನವರಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತರಂದು ನಡೆಯಲಿರುವ ಚಂದ್ರಗ್ರಹಣದ ಬಗ್ಗೆ ನೋಡೋಣ ಚಂದ್ರಗ್ರಹಣವನ್ನು ಯಾವ್ಯಾವ ರೀತಿ ಬಳಸ್ಕೋಬೋದು ಅದರಿಂದ ನಾವು ನಾವು ಯಾವ ರೀತಿ ಬೆನಿಫಿಟ್ ತಗೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಾಕಷ್ಟು ಜನ ನೋಡ್ತಾ ಇದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಮಾಡುವಂಥ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ಯಾರೋ ಕಷ್ಟಪಡೋರಿಗೆ ನಮ್ಮ ಚಾನಲನ್ನು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇರ್ಬೋದು ನಮ್ಮ ವಿವಿಯೋಸ್ ಇರ್ಬೋದು ಮತ್ತು ಆಧ್ಯಾತ್ಮಿಕದ ಕಡೆ ಒಲವಿರೋರು ನಮ್ಮ ಚಾನಲನ್ನು ನೋಡೋರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತಿಂಗಳು ಜನವರಿ ಹತ್ತನೇ ತಾರೀಕು ಮತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆಯಲೇ ಚಂದ್ರಗ್ರಹಣದ ಬಗ್ಗೆ ನೋಡೋಣ ಚಂದ್ರಗ್ರಹಣದಲ್ಲಿ ನೀವು ಏನು ಬೇಕಾದ್ರೂ ಸಾಧಿಸ್ಕೋಬೋದು ಮೀನ್ಸ್ ಗ್ರಹಣ ಟೈಮುಗಳಲ್ಲಿ ಮಾಂತ್ರಿಕ ಇರ್ಬೋದು ಅಥವಾ ನೀವು ತಾಂತ್ರಿಕ ಮಾಡೋರು ಇರ್ಬೋದು ಅಥವಾ ದೇವ್ರನ್ನ ಸಿದ್ಧಿ ಮಾಡ್ಕೊಳ್ಳೋರಾಗಿದ್ರೂ ನೀವು ಅದನ್ನು ಮಾಡ್ಕೋಬೋದು ನಿಮಗೆ ಏಯ್ಟಿ ಪರ್ಸೆಂಟ್ ಫಲವನ್ನು ಸಿಗುತ್ತೆ ಮತ್ತು ಸಾಲದ ಬಾಧೆ ಇರೋರು ಅಥವಾ ನೀವು ಇನ್ನೇನು ಕನಸು ಕಟ್ಕೊಂಡಿರೋರು ಮತ್ತು ಶತ್ರುನಾಶ ಇರ್ಬೋದು ಮೀನ್ಸ್ ವಶೀಕರಣನೂ ಇರ್ಬೋದು ಇವೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡುವಂಥದ್ದು ಆಗಿರುತ್ತೆ ನೀವು ಯಾವುದೇ ಪೂಜೆಯನ್ನು ತಗೊಂಡ್ರೂ ಅಷ್ಟೇ ನೀವು ಶುದ್ಧಿಯಿಂದ ನಂಬಿಕೆಯಿಂದ ಹಂಡ್ರೆಡ್ ಪರ್ಸೆಂಟಾಗಿ ಮಾಡಿರಿ ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇ ಫಲ ಸಿಗುತ್ತೆ ಮತ್ತು ಚಂದ್ರಗ್ರಹಣದ ಸಮಯ ತಿಳ್ಕೊಳ್ಳೋಣ ಜನವರಿ ಹತ್ತನೇ ತಾರೀಕು ರಾತ್ರಿ ಶುಕ್ರವಾರ ಹತ್ತು ಮೂವತ್ತೊಂಬತ್ತರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈ ನಾಲ್ಕು ಅವರ್ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೋದು ಅಥವಾ ನೀವು ಕೇಳುವ ವರವನ್ನು ನೀವು ಪಡ್ಕೋಬೋದು ಈ ಚಂದ್ರಗ್ರಹಣದ ಗ್ರಹಣ ಟೈಮಲ್ಲಿ ಶಿವನ ನೆರಳು ಚಂದ್ರಗ್ರಹಣದ ಮೇಲೆ ಬೀಳೋದ್ರಿಂದ ಅದು ಸೂತ್ಕ ಟೈಮ್ ಆಗಿರುತ್ತೆ ಈ ಸೂತ್ಕ ಟೈಮುಗಳಲ್ಲಿ ಹೆಣ್ಣುಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ತುಂಬ ಹುಷಾರಾಗಿರಬೇಕು ನೀವು ಈ ಗ್ರಹಣ ಸೂತ್ಕ ಟೈಮುಗಳಲ್ಲಿ ಒಂದು ಲೆಮೆನು ನಿಮ್ಮ ಜೊತೆಯಲ್ಲೇ ಇಟ್ಕೋಬೇಕಾಗತ್ತೆ ಮತ್ತು ಗರ್ಭಿಣಿಯರಿರ್ಬೋದು ಅಥವಾ ಸ್ತ್ರೀಯರಿರ್ಬೋದು ಅಥವಾ ಹೆಣ್ಮಕ್ಳು ಇರ್ಬೋದು ಇವರೆಲ್ಲ ಈ ಟೈಮುಗಳಲ್ಲಿ ನೀವು ಪೂಜೆ ಮಾಡೋ ಇಂಟ್ರೆಸ್ಟ್ ಇತ್ತು ಅನ್ನೋರು ಮಾಡ್ಕೋಬೋದು ಅದರ್ವೈಸು ಆ ಟೈಮ್ಗಳಲ್ಲಿ ಎಚ್ಚರ ಇರೋರ ಆ ಚಂದ್ರಗ್ರಹಣದ ಗ್ರಹಣದ ಟೈಮ್ಗಳಲ್ಲಿ ನೀವು ಹೆಣ್ಮಕ್ಳು ಎಚ್ಚರ ಇರೋರು ಇನ್ನೇನೋ ಕೆಲಸ ಮಾಡೋದೆಲ್ಲ ಮಾಡ್ಕೋಬೇಡಿ ಆರಾಮಾಗಿ ರೆಸ್ಟ್ ಮಾಡೋದು ತುಂಬ ಉತ್ತಮವಾಗಿರುತ್ತೆ ಮತ್ತು ಆಧ್ಯಾತ್ಮಿಕದ ಕಡೆ ಒಲ್ವಿರೋರು ಆಧ್ಯಾತ್ಮಿಕ ಸಿದ್ಧಿಗಳು ಮಾಡ್ಕೋಬೇಕು ಅಥವಾ ನೀವು ನಿಮ್ಮ ಪೂಜೆ ವಿಧಾನಗಳು ಸಿದ್ಧಿ ಮಾಡ್ಕೋಬೇಕು ಅಂತ ಅನ್ನೋರು ಒಂಬತ್ತು ದೀಪಗಳನ್ನು ಇಟ್ಟು ಅದರ ನಂತರ ನಿಮ್ಮ ಪ್ರೊಸೀಜರ್ಗಳ್ನ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡೋವಾಗ ನೀವು ಶುದ್ಧಿಯಾಗಿರಬೇಕು ಅದರ ನಂತರ ಕೆಳಗಡೆ ಒಂದು ಮ್ಯಾಟನ್ನು ಹಾಕ್ಕೊಂಡು ಅದರ ನಂತರ ನೀವು ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಪ್ರೊಸೀಜರು ಸ್ಟಾರ್ಟ್ ಮಾಡೋವಾಗ ನಾರ್ತ್ ಫೇಸಿಂಗ್ ಅಥವಾ ಈಸ್ಟ್ ಫೇಸಿಂಗಲ್ಲೇ ಮಾಡ್ಕೋಬೇಕು ಇದಿಷ್ಟು ನಿಮಗೆ ಪವರ್ಫುಲ್ ಆಗಿರುವಂಥ ಚಂದ್ರಗ್ರಹಣದ ಬೆನಿಫಿಟ್ಸ್ಗಳು ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಇದೇ ರೀತಿ ನಮ್ಮ ಚಾನಲನ್ನು ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು